ಓಕೆ, ಮುಂಬೈನಲ್ಲಿ ಇದೀಗ ನಮ್ಮ ಪ್ರತಿನಿಧಿ ಶರತ್ ಇದ್ದಾರೆ. ಶರತ್, ಹೆಚ್ಚಿನ ಮಾಹಿತಿ ಏನಿದೆ? ಅವರು ಮುಂಬೈನಲ್ಲಿದ್ದಾರಾ, ದೆಹಲಿಗೆ ಹೋಗಿದ್ದಾರಾ, ಬೇರೆ ಕಡೆ ಹೋಗಿದ್ದಾರಾ, ಪುಣೆಯಲ್ಲಿದ್ದಾರಾ ಅಥವಾ ಬೆಂಗಳೂರಿಗೆ ಬಂದಿದ್ದಾರಾ? ಏನು ಮಾಹಿತಿ ಬರ್ತಾ ಇದೆ ಅಲ್ಲಿಂದ? ಜಯಪ್ರಕಾಶ್, ನೀವು ಹೇಳಿದಾಗೆ ಮೂರು ಆಪ್ಷನ್ ಕೂಡ ನಾನು ಹೇಳಬಲ್ಲೆ. ಏಕೆಂತಂದರೆ ಅಂಥ ರೂಮರ್ಸ್ ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ನಮಗೆ ಚೆಕ್ ಮಾಡಿ ಸಾಕಾಯಿತು. ಏಕೆಂದರೆ ಕೆಲವರು ದೆಲ್ಲಿ ಅಂತ ಹೇಳ್ತಾರೆ, ದೆಲ್ಲಿಯ ರಿಪೋರ್ಟರ್ ಗಮನಕ್ಕೆ ತಂದರೂ ಕೂಡ ಅಲ್ಲೂ ಕೂಡ ಇಲ್ಲ ಅಂತ ಹೇಳಿದರು. ತದನಂತರ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಾರೆ ಅಂತಲೂ ಕೂಡ ಹೇಳಿದರು. ಆದರೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಹೌದು, ಆದರೆ ಇಬ್ಬರು ಪಕ್ಷೇತರ ಮಾತ್ರ, ಒಬ್ಬರು ನಾಗೇಶ್, ಇನ್ನೊಬ್ಬರು ಶಂಕರ್. ಅದು ಕೂಡ ಇಬ್ಬರು BJP ಮುಖಂಡರುಗಳ ಜೊತೆನೇ ಶಿಫ್ಟ್ ಆಗಿರುವಂಥದ್ದು. ಅದು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕೂಡ, ನಮ್ಮ ಬೆಂಗಳೂರು ರಿಪೋರ್ಟರ್ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿರುವಂಥದ್ದು ಅಶೋಕ್ ಹಾಗೂ ನಾಗೇಶ್ ಸಿಕ್ಕಿರುವಂಥದ್ದು. ಇನ್ನೊಬ್ಬರು ಕೂಡ, ಇನ್ನೊಬ್ಬರು ಪ್ರಭಾವಿ ಮುಖಂಡರ ಜೊತೆ ಶಂಕರ್ ಕೂಡ ಬೆಂಗಳೂರಿನ ಈಗಾಗಲೇ ತಲುಪಿದ್ದಾರೆ. ಇವತ್ತು ವಿಶ್ವಾಸಮತ ಯಾಚನೆ ಟೈಮಲ್ಲಿ ಅವರು ವಿಧಾನಸೌಧದಲ್ಲಿ ಹಾಜರು ಕೂಡ ಆಗ್ತಾರೆ. ಆದರೆ ಇನ್ನುಳಿದಿರುವಂಥ 12 ಶಾಸಕರು ಎಲ್ಲಿ ಹೋದರು ಅನ್ನೋ ಪ್ರಶ್ನೆ ಈಗಲೂ ಕೂಡ ನಮಗೆ ಸಿಗ್ತಾ ಇಲ್ಲ. ಮುಂಬೈ ಮತ್ತು ಪುಣೆ ನಡುವಿನ ಒಂದು ರೆಸಾರ್ಟ್ ಒಂದರಲ್ಲಿ ಸೇರಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ತಡರಾತ್ರಿ ಒಂದು ಹೈಡ್ರಾಮಾ ಕೂಡ ನಡೀತು. ರಾತ್ರಿ ಒಂದಿಷ್ಟು ನಾಯಕರನ್ನು ಈಗ ಅತೃಪ್ತರನ್ನು ಸಂಪರ್ಕಿಸಿದ್ದಾರೆ. SBM ಟ್ರಾವೆಲ್ಸ್ ಈಗಾಗಲೇ, ಅಂದರೆ ನೀವೇನು ಹೇಳ್ತಿರ್ತೀರಾ, ಯಾವಾಗಲೂ ಮುನಿರತ್ನ, ಭೈರತಿ ಮತ್ತು MTB ನಾಗರಾಜ್ ಆಗಲೂ ಅವರೆಲ್ಲರೂ ಕೂಡ ಹೋಗ್ತಾರಂತೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಿತ್ತು. ಕುಮಾರಸ್ವಾಮಿ ಅವರ PA ಇಲ್ಲಿಗೆ ಮುಂಬೈಗೆ ಕಳಿಸಿದಾರಂತೆ, ಅವರು ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಆಯಿತು. ಯಾವುದೇ ರೀತಿ ಚೆಕ್ ಮಾಡಿದರೂ ಕೂಡ ಎಲ್ಲಿದ್ದಾರೆ ಅಂತ ಯಾರಿಗೂ ಕೂಡ ಇದಾಗ್ತಿಲ್ಲ. ಒಂದಿಷ್ಟು ರೂಮರ್ಸ್ ಅಂತೂ ಹಬ್ಬಿದ್ದವರು, ಸರ್ಕಾರ ಸೇಫ್ ಅಂತ ಈಗಾಗಲೇ ಮೈತ್ರಿ ಸರ್ಕಾರದವ್ರು ಹೇಳ್ತಾ ಇದ್ದರು. ಒಂದಿಷ್ಟು ಜನ ವಾಪಸ್ ಹೋಗ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದರು. ಹಾಗಾಗಿ ಅವರು ಯಾರ ಸಂಪರ್ಕಕ್ಕೂ ಸಿಗದೆ ಒಂದಿಷ್ಟು ಬೇರೆ ಬೇರೆ ಕಡೆ ಮೂಲಗಳಿಂದ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಒಂದು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಬಿಟ್ಟರೆ ಎಲ್ಲಿದ್ದಾರೆ ಅಂತ ಈ ಕ್ಷಣದವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ರಿನೈಸೆನ್ಸ್ ಹೋಟೆಲ್ನಲ್ಲಿ ಇಷ್ಟು ಸೈನ್ ತಂಗಿದ್ರು, ಅಲ್ಲಿ ಈಗಲೂ ಕೂಡ ಅದೇ ಭದ್ರತೆ ಇದೆ. ಏನು ಒಂದು ಮುಂಬೈನ ಒಂದು KSRP ವ್ಯಾನ್ ಟೈಪ್ ಏನಿರುತ್ತೆ ಮುಂಬೈದು, ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಒಂದು ವ್ಯಾನ್ ಇದೆ. ಪೊಲೀಸ್ ಭದ್ರತೆ ರಿನೈಸೆನ್ಸ್ ಹೋಟೆಲ್ ಮುಂದೆ ಇದೆ. ಈಗೂ ಕೂಡ ನಾನು ಅದ್ರ ಮುಂದೆ ನಿಂತ್ಕೊಂಡೇ ವರದಿ ಮಾಡ್ತಾ ಇದ್ದೀನಿ. ತೋರಿಸ್ಬೋದಾಗಿತ್ತು ಅಲ್ಲಿ ಆ ಪರಿಸ್ಥಿತಿ ಹೇಗಿತ್ತು ಅಂತ. ಆದರೆ ಮಳೆ ಬರ್ತಾ ಇದೆ, ಇಲ್ಲಿ ಆಗ್ತಾ ಇಲ್ಲ. ಭದ್ರತೆ ಈಗಲೂ ಹಾಗೆ ಇದೆ, ಆದರೆ ಒಳಗಡೆ ಮಾತ್ರ ಅವ್ರು ಇಲ್ಲ. ಒಂದು ರೀತಿ ದಿಕ್ಕು ತಪ್ಪಿಸಿ ಬೇರೆ ಕಡೆ ಮೂವ್ ಆಗಿರಿದ್ದಾರೆ. ಯಾರು ಎಲ್ಲಿ ಹೋಗಿದ್ದಾರೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ದೆಲ್ಲಿ ಹೋಗಿದ್ದಾರೆ ಅಂತ ಕೆಲವರು ಹೇಳಿದರೆ ಮುಂಬೈ ಮತ್ತು ಪುಣೆ ನಡುವೆ ಇರುವಂತಹ ಒಂದು ರೆಸಾರ್ಟ್ ಒಂದರಲ್ಲಿದ್ದಾರೆ. ವಿಶ್ವಾಸಮತ ಯಾಚನೆಯ ಸಂದರ್ಭ, ಅಂದರೆ ಏನಾಗುತ್ತೆ ಅನ್ನೋದು ನೋಡಿಕೊಂಡು ಅವರು ಮಾಧ್ಯಮಕ್ಕೆ ಬಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ನಿನ್ನೆ ತೀರ್ಪು ಬಂದ ನಂತರ ಎಲ್ಲ 12 ಶಾಸಕರು ಕೂಡ ಒಂದು ವಿಡಿಯೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಎಲ್ಲ ಅತೃಪ್ತ ಶಾಸಕರನ್ನು ಕಾಣಬಹುದು. ಅದನ್ನು ಬಿಟ್ಟರೆ ಇದುವರೆಗೂ ಕೂಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಜಯಪ್ರಕಾಶ್.